ಮಣ್ಣು ಎಷ್ಟು ಫಲವತ್ತಾಗಿರುತ್ತೆ ಗೊತ್ತಾ? ಕೆರೆ ಮಣ್ಣು, ಕಪ್ಪು ಮಣ್ಣು ಅದು. ಆ ಕಪ್ಪು ಮಣ್ಣು, ಕಪ್ಪು ಮಣ್ಣು. ಕಬ್ಬು ಬೆಳಿತಾರೆ, ಕಬ್ಬು ಅತ್ತಿ ಹೆಂಗೈತೆ ನೋಡು. ಬಿಡ್ಬಿಡಿ, ನಾನು ಕೆಳಗೆ ಇವಾಗ ಬದ್ರಾಗಿ ಇರ್ಕೋ. ಎಷ್ಟು ಕಪ್ಪೈತ್ ನೋಡಿ. ದನ ಮೇವು ಸಾಕಾಗುತ್ತೆ ಇದೆ? ಸಾಲ್ದ ಇರ ಮೇವನ್ನೇ ಮೇಯ್ಕೊಂಡ್ರೆ ಸಾಕು. ಅಸಲು ಮಳೆ ಹೋಯ್ತದಲ್ಲ ಈಗ. ಹಾ ನೀನು ಪಾವು ಪಾವು ಅನ್ಬೇಡ, ನಾವು ಸುಮ್ಮನೆ ಹೋಯ್ತಾ ಇದೀವಿ. ಅಕ್ಕ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ಮ ಮದ್ವೆ ಆಗಿ 18 19 ವರ್ಷ. 19? ಅವಾಗ ಕೆರೆಲಿ ನೀರಿತ್ತಾ? ನೀವು ಆಟ ಆಡ್ತಿದ್ರಾ? ಬಟ್ಟೆ ಹಾಕಿಲ್ಲ, ಬರೋದು ಬಟ್ಟೆ ಹೋಗಿಯಾಗ ಬರೋರ. ಮದ್ವೆಗೆ ಮುಂಚೆ ಬರುವ, ಮದ್ವೆ ಆದ್ಮೇಲೆ ಬರ್ತಿರ್ಲಿಲ್ಲ. ತುಂಬಾ ಇರೋದು ಹಾವುಗಳು ಕಾಣಿಸ್ತಿತ್ತಾ? ಅಮ್ಮ ದಡದಲ್ಲೇ ಇರೋದು. ಆಮೇಲೆ ಇಲ್ಲಿ ಮಂಟಪ ಇತ್ತು, ಮಳೆ ಬಂದ್ರೆಲ್ಲ ನಿಂತ್ಕೊಳಕ್ಕೆಲ್ಲ ಚೆನ್ನಾಗಿತ್ತು. ಹಾಕ್ಬಿಟ್ಟವ್ರು ಇವಾಗೆಲ್ಲ ಮೆಟ್ಲು ಮಾಡ್ಬಿಟ್ಟವ್ರು ನೋಡಲ್ಲ. ಇಲ್ಲಿ ಮೆಟ್ಲು ಮಾಡಿರೋದು. ನೀವ್ ಎಷ್ಟ್ ಜನ ಬ್ಯಾಚು, ಹೆಂಗ್ ಆಟ ಆಡ್ತಿದ್ರಿ? ನಾವೊಂದ್ 5-6 ಜನ. ಬಟ್ಟೆ ಬರುವ ಎಲ್ಲರ ಜೊತೆಲಿ. ಅವಾಗೆಲ್ಲ ಅಂದ್ರೆ ಒಬ್ಬರನ್ನೇ ಕಳಿಸ್ತಿರ್ಲಿಲ್ಲ, ಮಾತಾಡ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಬರ್ತಿದ್ವಿ. ಚೆನ್ನಾಗಿರುತ್ತಲ್ಲ. ಬರೋರು ಅವ್ರ ಅಮ್ಮದಿರು, ನಮ್ಮ ಅಮ್ಮದಿರು ಎಲ್ಲ ಬರೋರು. ಕೆರೆಲಿ ತುಂಬಾ ನೀರಿರೋದಲ್ಲ, ಭಯ ಅನ್ಬಿಟ್ಟು ಒಬ್ಬೊಬ್ಬರನ್ನ ಕಳಿಸ್ತಿರ್ಲಿಲ್ಲ. ಕಲ್ಲೈತಲ್ಲ ಇದ್ವಿ. ಮಳೆ ಲೈಫ್ ಬಗ್ಗೆ ಹೇಳಿ ಅಕ್ಕ, ಇಲ್ಲಿ ಹೆಂಗಿತ್ತು? ಇವಾಗೆಲ್ಲ ಒಂಥರ ವಿಚಿತ್ರವಾಗಿ ಮಾಡವ್ರಿ. ಅವಾಗೆಲ್ಲ ಈ ತರ ಇರ್ಲಿಲ್ಲ ಮೆಟ್ಲು. ಅವಾಗ ಚೆನ್ನಾಗಿತ್ತ? ಅವಾಗ ಚೆನ್ನಾಗಿತ್ತು. ಈ ರೀತಿ ಮೆಟ್ಲು ಇರ್ಲಿಲ್ವ? ಒಂಥರ ಕಟ್ಟೆ, ಸುತ್ತ ಕಟ್ಟೆ. ಇದು ನೀರ್ ತಗದ್ ಮೇಲೆ ಮಾಡಿರೋ ಕಟ್ಟೆನಾ ಇದು? ಮೆಟ್ಲುಗಳ ಮೆಟ್ಲು ನೀರ್ ತಗದ್ ಮೇಲೆ, ನೀರು ಎಲ್ಲ ಖಾಲಿ ಆದ್ಮೇಲೆ ಇವಾಗ ಮಾಡಿರೋದು. ನಾವಿದ್ದಾಗ ಇಲ್ಲ ಅಯ್ಯೋ. ಕಡ್ಲೆ ಬೀಜ ಆಯ್ತಾ? ಅವಳು ಸ್ನಾಕ್ಸ್ ಇಟ್ಕೊಳಕ್ ಮಾಡ್ಬಿಟ್ಟವಳೆ. ಅದೇ ರೋಡ್ ಅಲ್ವಾ ಮೇನ್ ರೋಡು? ಅದು ಸ್ಟ್ರೈಟು. ಅಲ್ಲಿ ಕಾಣಿಸ್ತಾ ಇರೋದು ಕೋಡಿಮಠ. ಕೋಡಿಮಠ, ಕೋಡಿಮಠ ತಾನೇ ಅದು? ಅದು ಎಳವರೆ ಇದು ಕೊಡಚಿ ದೇವಸ್ಥಾನ. ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ಸ್ವಲ್ಪನಾರು ಇದ್ದಿದ್ರೆ. ಏನಿ ಬೇಸಿಗೆಗೆ ಚೆಲ್ಲೋಯ್ತಾವ ಕಣೆ ಜನ ಪಾಪ. ನೀರ್ಗೆ ಹೆಂಗಪ್ಪ ನೀರು? ಅದೇ ಈಗ ಯಾವ್ದೋ ಪ್ರಾಜೆಕ್ಟ್ ಆಯ್ತು. ಕೂತ್ಕೋಪ್ಪ, ಕೂತ್ಕೋಪ್ಪ. ಕಡ್ಲೆ ಬೀಜ ತಿಂತೀಯ ಖುಷಿ? ಭಯ. ಖುಷಿ ಏನ್ ಮಾಡ್ತಿದ್ಯಾ? ಖುಷಿ ಏನ್ ಮಾಡ್ತಿದ್ಯಾ?
ಇದು. ಫ್ರೆಂಡ್ಸ್, ಇವಾಗ ಶಶಣ್ಣ ಅವ್ರ ಮನೆಯಿಂದ ಹೊರಡ್ತಾ ಇದ್ದೀನಿ. ಪಾಪು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಸೊ ಪಾಪು ಎಲ್ಲಿದ್ದಾಳೆ ಅಂತ ನೋಡಿಬಿಟ್ಟು ಅವಳನ್ನು ಕರ್ಕೊಂಡು ಇವಾಗ ಸಂತೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂತೆಯಲ್ಲಿ ಸ್ವಲ್ಪ ತರಕಾರಿ ಅದು ಇದು ತೊಗೋಬೇಕು ಅನಿಸುತ್ತೆ. ಸೊ ತರಕಾರಿ ಏನಾದ್ರು ತೊಗೊಳೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಲ್ಲ ಡೈರೆಕ್ಟಾಗಿ ತೋಟಕ್ಕೆ ಹೋಗ್ತೀವಿ ಅಂದರೆ. ಸೊ ಹೋಗಬೇಕಷ್ಟೇ. ಸೊ ಇವಾಗ ಆಲ್ರೆಡಿ 4 ಗಂಟೆ ಆಗಿದೆ ನೋಡಿ. ಸೊ ಕೆರೆ ಏರಿ ತೋರಿಸಿದ್ನಲ್ಲ ಅದು ಇದೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆರೆ ಏರಿ ಇದೆ. ಸೊ ಅವಾಗಲೇ ಇದ್ದಿದ್ದು ಈ ಕಡೆನೇ. ಸೊ ಇವಾಗ ಮನೆ ಕಡೆ ಹೊರಟಿದ್ದೀನಿ ನೋಡಿ. ಒಂದು ಕಡೆ ಬಂದುಬಿಟ್ರೆ 10-6 ಮನೆ ಕಡೆ ಓಡಾಡ್ತಿರ್ಬೇಕು. ಕೆಲವೊಂದು ಸತಿ ಸುಸ್ತು ಅನಿಸುತ್ತೆ, ಓಡಾಡೋದಕ್ಕಾಗಲ್ಲ. ಪಾಪು ಈಗ ಅಲ್ಲಿದ್ದಾಳೆ, ಸೊ ತೊಂದರೆ ಇಲ್ಲ, ಹಚ್ಚಿ ನೋಡ್ಕೋತಾ ಇದ್ದಾಳೆ. ಇವಾಗ ಮನೆಗೆ ಹೋಗ್ಬೇಕು, ಹೋಗ್ತಾ ಇದ್ದೀನಿ ನಡ್ಕೊಂಡು. ಇಲ್ಲೊಬ್ಬರು ಮನೆ ಇದೆ, ಅಜ್ಜಿ ಮನೆ, ಅವ್ರ ಮನೇಲೂ ಮಾತಾಡಿಸ್ಕೊಂಡು ಹೋಗ್ತೀನಿ ಇವಾಗ. ನಿಂತ ತಾಯ್ತಾ ಕಾಫಿ ಮಾಡ್ರಿ. ಬತ್ತಿದಂಗೆ ಬಾಯ್ ಮಾಡ್ತಿದ್ಯಲ್ಲ, ಹಾಯ್ ಮಾಡ್ತಾ ಅಂದ್ರೆ. ಎಲ್ಲ ಹೊರಟಿದ್ಯಾ ಸಂತೆಗೆ? ಇಲ್ಲ ಇಲ್ಲಪ್ಪ, ಎಲ್ಲೂ ಹೋಗಲ್ಲ. ಹ್ಞೂ, ಇಲ್ಲ ಕಾಣಿಸ್ತಿದ್ದೀರಾ ಖುಷಿ ಎದ್ದ? ಎದ್ದೋಳು ಹೋಗೋಣ. ಎದ್ದಿದೆ ಮನೆ ನೋಡು. ಎದ್ದೋಳು ಫೋನು. ಮನೆ ಯಾರಿಗೆ ಫೋನು? ಫೋಟೋ ತೆಗಿತಿದ್ದೀರಾ? ಬಾಯ್ ಬಾಡ ಹಾಕೊಂಡಿ. ಬಾಯ್, ಅಪ್ಪ ಬಂದೈತೆ, ಹೋಗೋಣ. ಅಪ್ಪ ಜೊತೆ ಅಪ್ಪ ಎಲ್ಲೈತೆ? ಹಾ ಅಪ್ಪ ಎಲ್ಲಿ ಮನೆ ನೋಡಿ ಇಲ್ಲಿ. ಅಪ್ಪ ಅಪ್ಪ ಆಯ್ತಾ ಕಾಫಿ? ಆಯ್ತು. ಏ ಬರ್ತಾ ಇರ್ತೀನಿ, ನೀವೇ ಇರಲ್ವಲ್ಲ. ಏ ಅವಾಗ್ಲೂ ಬಂದಿರ್ಲಿಲ್ವಾ ಅಂತೆ? ಎಲ್ಲಿ ಸೊ ಫ್ರೆಂಡ್ಸ್, ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವರೇ ತರಕಾರಿ ತೊಗೊಂಡಿದ್ರು. ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಸ್ವಲ್ಪ ಮೆಡಿಸನ್ ತಗೊಳ್ಳೋ ಅಷ್ಟರಲ್ಲಿ ಇವಾಗ ಡೈರೆಕ್ಟಾಗಿ ತೋಟಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇನ್ನೂ ಒಂದಷ್ಟು ವ್ಲಾಗ್ಗಳಿದೆ, ಆ ವ್ಲಾಗ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಬಾಯ್ ಬಾಯ್.